ರಾತ್ರಿ ಮಲ್ಕೊಂಡ್ರೆ ಕನಸು ಕಟ್ಟದ್ದು, ಕನಸು ಹಂಗೆ ಮಾಡಿದ್ರೆ ಆಂಟ. ಎಂಥ ಆಂಟ ಅಂತ್ರಿ, ಚಂಡಿ ಭಾಗವತಿಗೆ ಹಾರ್ಮೋನಿ ಹೇಳೋದು, ಅರ್ಥ ಹೇಳೋದು, ದೇವಿ ಮಾತ್ಮೆ ಪ್ರಸಂಗ. ಮೂರ್ನಾಲ್ಕು ರಾತ್ರಿ ಆಯಿತು, ಒಂದೇ ನಮ್ಮನೆ, ಕಣ್ಣು ಮುಚ್ಚುಕಿಲ್ಲ, ಚಂಡಿ ಹೊಡೆದಾಗತ್ತೆ ದೇವಿ ಬಾಪದು. ಈ ನಮ್ಮನೆ ಉಪದ್ರ ಮರ್ರೆ, ನಿದ್ರೆ ಇಲ್ಲ. ಸೀದಾ ಡಾಕ್ಟ್ರ್ ಹತ್ರ ಹೋದಿ, ಮೂರು ನಮ್ಮನೆ ಮಾತ್ರೆ ಕೊಟ್ಟು ಹಿಡ್ಕೊ ಬಂದು, ಹಂಗಾರೆ ಒಂದು ಕೆಲಸ ಮಾಡಿ ಉಂಡ್ಕೊಂಡು ಮಾತ್ರೆ ತಿನ್ಕೊ ಮನ್ಕೊ ಸಮಕ್ಕೆ. ಇಲ್ಲ 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 ಇಲ್ಲ, ನಾನು ಇವತ್ತು ಮಾತ್ರೆ ತಿನ್ನಿಲ್ಲ. ಅದು ಪ್ರಸಂಗ ದೇವಿ ಮಾತ್ಮಿ. ಇವತ್ತು ಕತಿ ಮುಂದುವರೆದು ಮುಂದುವರೆದು ಬಹುಶಃ ಇವತ್ತು ರಾತ್ರಿಗೆ ಮಧು ಕೈತವ್ರನ್ನ ಕೊಲ್ಲುವಂಥದ್ದು ನಡೀಬಹುದು. ಅದನ್ನು ಕಂಡುಕೊಂಡೇ ತಿಂಬೋದು ನಾನಂತೆ. ಮನೆಯಲ್ಲಿ ಹಬ್ಬದ ಕಂಡೆ ಅಂಬುದಿಲ್ಲ, ಮನೆ ನಲ್ಕಂಡೆ ಅದೆಲ್ಲ ಹೇಳೋದಿಲ್ಲ. ನಾಟ್ದಂಗೆ ಲೈಕ್ ಆಯ್ತು, ನೀವೆಲ್ಲ ಮಾಡ್ದಂದೇಳಿ. ಅದು ನಮಗೆ ಎಲ್ಲೋ ಒಂದು ಕಡೆ ಅಟ್ರಾಕ್ಟ್ ಆಗ್ತಿತ್ತು, ನಮಗೆ ಗೊತ್ತಿಲ್ಲದೆ. ಒಳ ಮನಸ್ಸು ಜಾಸ್ತಿ ಜನ ಗುರ್ತಾ ಹಿಡಿದು ಶುರು ಮಾಡ್ರು. ಬಸಂಗ್ ಹೋಗ್ತಾ ಇದ್ರೆ ದೂರದಂಗೆ ಕಂಡು ಎರಡು ಜನ ಹೇಳ್ತಾರೆ, ನಮ್ಮನ್ನು ಬಸ್ ಪಕ್ಕದ ಸೀಟರ್ ನಮ್ಮನ್ನು ಮಾತಾಡ್ತಾರೆ. ಹಂಗೆ ಹಂಗೆ ಆಯ್ತು ಮಾತಾಡ್ತಾರೆ. ಅಯ್ಯ ನೀವು ನಾಟಕ ಮಾಡಿರಲಿಲ್ಲ ಒಂದೊಂದು ಕಡೆಗೆ ಅವ್ರ ಲೆಕ್ಕದಂಗೆ ಒಂದು ಕೆಳಗೆಳ್ದು ನಮ್ಮ ಚಾ, ಅವ್ರ ಲೆಕ್ಕದಂಗೆ ಒಂದು ಜ್ಯೂಸ್. ಏಯ್ ಹಿಂಗೆಲ್ಲ ಆಗ್ತ ನಮ್ಗೆ ಗೊತ್ತೇ ಇಲ್ಲ, ನಿಜ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಆಯ್ತು ಅದ್ರ ಮೇಲೆ ಅದೇ ನಾಳೆ ಆಗಳು ಕಾಲ್ ಬಂತು, ಒಂದು ಶೂಟಿಂಗ್ ಇತ್ತು ಅಂದ್ಕೊಂಡು ಎಲ್ಲೂ ನಾವು ಯಾರ ಹತ್ರ ಕೇಂಡು ನಮ್ಗೊಂದು ಇದು ಮಾಡಿ ಇಲ್ಲ. ಆಗ ಎಣಿಸಿದ್ದು ಆಗ ನಂಗೆ ನೆನಪಿ ಬಂದು ಒಂದೇ, ಓ ನಾವು ಮಾಡುವ ಕೆಲಸ ದೇವ್ರಿಗೆ ಸರಿಯಾಗಿ ಇದೆ. ಮನೆಗೆ ಫಸ್ಟಿಗೆ ಬೈತಿದ್ದೀರು, ನಮ್ಗೆ ಇಲ್ಲ ಲಗ್ದವ್ರು ಇದ್ರು, ನಾವು ಟೆಂಪಕ್ಕಲ್ಲಿ ಐಟಮ್ ಕಟ್ಟೋದು ಕೇಂದ್ರ ಇದ್ದಿದ್ದು ನಾವು ಮಾತಾಡಿ ಸುಮ್ಮನೆ ಎಂದು ಹೌದು ಚಟ ಹೌದು ಯಾರು ಓಕೆ ಯಾರು ಹಂಗೆ ಹೇಳಿರೋ ಓಯ್ ನಮ್ಮನೆಗೆ ಒಂದು ಗಂಟೆ ಸೇರಿಸ್ಕೊಂತ್ರಿ ಅಂದಿ. ಇದ್ರ ನಡುವೆ ನಿಮ್ಗೆ ಈಗ ಕಲಾ ಜೀವನ ಇದೆಲ್ಲ ಹೆಂಗೆ ಶುರುವಾದ ಅಂತೇಳಿ. ಹಾಂ, ಆಗ ನಿಜವಾಗಿ ಎಂಟರ್ಟೈನ್ಮೆಂಟ್ ಅಂದು ಕಂಡ್ರೆ ಎಂಥದೂ ಇಲ್ಲ. ಆ್ಯಕ್ಚುಲಿ ಒಂದು ಯಕ್ಷಗಾನ ನಮ್ಮ ಆ ಟೈಮಲ್ಲಿ, ಯಕ್ಷಗಾನಕ್ಕೊಂದು ಪೀರಿಯಡ್ ಅಂದಿರುತ್ತೆ, ಇಂತಿಷ್ಟು ಟೈಮಲ್ಲಿ ಮಾತ್ರ. ಮತ್ತು ಮಳೆಗಾಲದಲ್ಲಿ ಯಕ್ಷಗಾನ ಇರ್ತಿಲ್ಲ. ಈ ಬಯಲಾಟಗಳನ್ನೆಲ್ಲ ಕಾಮಕೋಪದವು, ಮತ್ತು ರೇಡಿಯೋ ಇರ್ತಿತ್ತು, ಅದನ್ನು ಪದ್ಯಕ್ಕೆ ಎಂದು ಇವೆಲ್ಲ ತುಂಬ ಮೊದಲು ಅವತ್ತು ಆಗಲಿಕ್ಕೆ ಚಟ ಜಾಸ್ತಿ ಅದರದ್ದೇ. ಟೈ ಪದ್ಯಕ್ಕೆ ಎಂದು ಎಲ್ಲೊಂದು ಸೌಂಡ್ ಸಿಸ್ಟಮ್ ಪದ್ಯಕ್ಕೆ ಅಂದರೆ ಅದನ್ನು ಆಲಿಸ್ಕೊಂಡು ಆ ಪದ್ಯ ಟೈಮಿಗೆ ಟ್ಯೂನಿಂಗ್ ಮಾಡ್ಕೊಂಡು ನಾವಿಲ್ಲಿ ಹಾಡೋದು. ಶಾಲೆ ಹಿಂಗೆ ಡಿಬೇಟ್ ಅಂತ ಮಾಡ್ತಾರೆ ಕಾರ್ಯಕ್ರಮ, ಅದರಂಗೆಲ್ಲ ಹಾಡೋಕಿರುತ್ತೆ, ಏಕಪತ್ರ ಭಿನ್ನ ಇರುತ್ತೆ. ಆಗಲಿಕ್ಕೆಲ್ಲ ನಾನು ಎಲ್ಲರ ಕಡೆಗೆ ನಾನು ಸ್ವಲ್ಪ ಅದಂಗೆಲ್ಲ ಭಾಗವಹಿಸ್ತಿದ್ದೆ. ಅಲ್ಲಿಂದ ಶುರುವಾಯ್ತು ಅದು ಅಂಟ್ಕೊಂಡು 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 ಬಂದು ಯಕ್ಷಗಾನ ಕಾಂತಕ್ಕಂತ ಏನೋ ಒಂಥರ. ಅಲ್ಲಿ ಯಕ್ಷಗಾನ ಕಂಡ್ರೆ ಮಾರನೇ ದಿವಸ ನಾವು ಇದೊಬ್ಬ ದನ ಎಲ್ಲ ಬಿಟ್ಕೊಂಡು ಹೋಗ್ತಿದ್ದು ಬಯಲಿಗೆ. ಅಲ್ಲಿ ನಾವು ಯಕ್ಷಗಾನ ಮಾಡ್ತಿತ್ತು ನಮ್ಮ ಏಜಿನವರೆಲ್ಲ, ಹುಡುಗರ ಮಕ್ಕಳೆಲ್ಲ ಸೇರ್ಕೊಂಡು. ಸೊ ಅಲ್ಲಿಂದ ಅಂಟ್ಕಂತು ಈ ಥರ. ಅಂದರೆ ಚಿಕ್ಕಂದಿಂದನೇ ಒಂದ್ರದ್ದು ಒಂದು ಸೆಳೆತ ಇತ್ತು 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 ಖುಷಿ ನಂಗೆ ಏನೋ ಒಂಥರ. ಅದು ಖುಷಿ, ಅದು ನನ್ನ ಆವರ್ಸ್ಕಂತ ನಂಗೆ ಗೊತ್ತಿಲ್ಲ, ನನ್ನೊಳಗೆ ಬಂತದು. ಮುಂದೆ ನೀವು ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ತೀರಿ, ಅದರಲ್ಲಿ ಹೆಚ್ಚಾಗಿ ಸಾಮಾಜಿಕ ನಾಟಕಗಳು, ಹಾಸ್ಯ ನಾಟಕಗಳನ್ನು ಜಾಸ್ತಿ ಪ್ರದರ್ಶನಗಳನ್ನು ಮಾಡ್ತೀರಿ. ಈ ಇದನ್ನು ಅದ್ರ ಬಗ್ಗೆನೇ ಹೇಳುವುದಾದರೆ, ಈಗ ನಿಮ್ಮ ಸಾಧನ ಕಲಾತಂಡ ಇರ್ಬೋದು ಮತ್ತು ನೀವು ನಾಟಕದಲ್ಲಿ ತೊಡಗಿಕೊಂಡ ಇಡೀ ಒಂದು ಪ್ರಕ್ರಿಯೆ ಇತ್ತಲ್ಲ, ಅದು ಸುದೀರ್ಘಾವಧಿಯಲ್ಲಿ ಅಷ್ಟೊಂದು ಶೋ ಮಾಡಿ ಅದನ್ನೆಲ್ಲ ಒಂದು ನೆನಪು ಮಾಡ್ಕೊಂಬುದಾದರೆ. ಹೈಸ್ಕೂಲಿಗೆ ಒಪ್ಪತ್ತಿಗೆ, ಸಾರಿ ಏಳನೇ ಕ್ಲಾಸಿಗೆ ಒಪ್ಪತ್ತಿಗೆ ಸ್ಟೇಜ್ ಕಟ್ಟರೆ ನಮ್ಮ ಶಾಲೆಗೆ ಸ್ಟೇಜ್ ಇರಲಿಲ್ಲ. ಆ ಸ್ಟೇಜ್ ಕಟ್ಟಿದಾಗಳಿಗೆ ವಾರ್ಷಿಕೋತ್ಸವ ನಮ್ಗೆ ಸಿಕ್ತು, ಏಳನೇ ಕ್ಲಾಸ್ನವರಿಗೆ ಶಾಲಾ ವಾರ್ಷಿಕೋತ್ಸವದಂಗೆ ನಮಗೆ ಭಾಗ್ಯಾಪಕ ಇತ್ತು. ಸೊ ಆಗಳಿಕೆ ಚಂದ್ರಾಸ ಅನ್ನುವಂಥ ನಾಟಕ ಮಾಡ್ರೆ ಅದರಂಗೆ ಒಂದು ದುಷ್ಟ ಬುದ್ಧಿ ಅನ್ನುವಂಥ ಒಂದು ರೋಲ್ ಬಂದಿತ್ತು, ಅದನ್ನು ನಂಗೆ ಕೊಟ್ಟರು. ಸೊ ನಾನು ಅದನ್ನು ಮಾಡಿದೆ. ಅಲ್ಲಿಂದ ಹೈಸ್ಕೂಲಿಗೆ ಬಂದೆ ಎಂಟನೇ ಕ್ಲಾಸಿಗೆ. ಅಲ್ಲಿಗೆ ಬಪ್ಪತ್ತಿಗೆ ಅಲ್ಲೂ ನಂಗೆ ಸ್ಕೂಲ್ ಡೇ ಸಿಕ್ತು ವಾರ್ಷಿಕೋತ್ಸವ. ಸೊ ಅಲ್ಲೂ ನಾನು ಒಂದು ನಾಟಕದಂಗೆ ಭಾಗವಹಿಸೋತ್ತಿಗೆ ನಾನು ಕೈ ಎಂದೆ. ಫಜೀತಿ ಅನ್ನೋ ನಾಟಕದಂಗೆ ಒಂದು ಪುರೋಹಿತನ ಪಾತ್ರ ಸಿಕ್ತು, ಅದನ್ನು ಮಾಡಿದೆ. ಆ ನಾಟಕ ಮಾಡುವತ್ತಿಗೆ ನಮ್ಮ ಊರಿನ ಯುವಕ ಮಂಡಳ, ಸವಿನ ಯುವಕ ಮಂಡಳ ಅಂತ, ಅದರ ಕೆಲವು ಮೆಂಬರ್ಸ್ಗಳು ಅವರಿವರು ನನ್ನ ಕಂಡು ಒಂಥರ ಒಳ್ಳೆ ಮಾಡ್ತಾ ಒಳ್ಳೆ ಆ್ಯಕ್ಟ್ ಮಾಡ್ತಾ ಅಂದ್ಕೊಂಡು, ನಿಮ್ಮದು ಮನೆಯಲ್ಲಿ ಅದು ಯಾರಿದೆಯಾ, ನಿಮ್ಮ ಪೇರೆಂಟ್ಸ್ ಯಾರೆಲ್ಲ ಕೇಂಡು ನಾನು ಹೇಳಿ, ಆ ನೆಕ್ಸ್ಟ್ ನನ್ನನ್ನು ಆ ತಂಡಕ್ಕೆ ವಾರ್ಷಿಕೋತ್ಸವ ಟೈಮಿಗೆ ಬೇರೆ ಟೈಮಿಗೆಲ್ಲ ನಾಟಕ ಮಾಡು ಕರ್ಕೊಂಡು. ಅಲ್ಲೂ ನಾನು ಮಾಡ್ತಿದ್ದೆ, ಆಗ ಸಣ್ಣದಿದ್ದೆ, ಮೀಸೆ ಗೀಸೆ ಇಲ್ಲ, ಲೇಡಿ ರೋಲೆಲ್ಲ ಮಾಡ್ತಿದ್ದೆ, ಸಣ್ಣ ತಂಗಿ ಪಾತ್ರ ಅಥವಾ ಕಾಮಿಡಿ ಲೇಡಿ ಪಾತ್ರ ಇಂಥದ್ದೆಲ್ಲ ಮಾಡ್ತಿದ್ದೆ. ಹಂಗೆ ಮಾಡ್ತಾ 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 ಎಲ್ಲರೂ ಖುಷಿ ಪಡ್ತಿದ್ದೀರಿ, ನಾನು ಹಂಗೆ ಬೆಳೀತಿದ್ದೆ ನಂಗೆ ಗೊತ್ತೇ ಇಲ್ಲ. ಹಂಗೆ ಎಲ್ಲ ಪ್ರೋತ್ಸಾಹ ಕೊಟ್ಟರು ಜನ ಒಳ್ಳೆ ಮಾಡ್ತೇವೆ ಅಂತ ಹೇಳಿದಾಗಳಿಗೆ. ಸೊ ನಂಗೆ ಗೊತ್ತಿಲ್ಲ ಏನಾಗುತ್ತಲ್ಲೇ ಹಿಂಗಾಗ. ಸಾಧನ ಕಲಾತಂಡ ಇರ್ಬೋದು ಮತ್ತೆ ನಿಮ್ಮ ನಿಮ್ಮದೇ ಆದಂತಹ ನಾಟಕ ತಂಡವನ್ನು ಕಟ್ಟಿದ ಅದ್ರದ ಹಿಂದಿನ ದಿನಗಳನ್ನ ನೆನ್ಪು ಮಾಡ್ಕೊಂಬಿದ್ರೆ. ನಮ್ದೇ ಆದ ಒಂದು ತಂಡ ಕಟ್ಟೋದು ಅಂದ್ಕೊಂಡು ಮಾಡ್ತು. ಮಾಡ್ದಗಳಿಗೆ ನಾನು ಒಬ್ಬನೇ ಇದ್ದಿದ್ದೆ ಆಕ್ಚುಲಿ. ಮಾಡುವ ಅನ್ಕೊಂಡು ಯಾರು ಕೆಲವರೆಲ್ಲ ಬರಲ್ಲ, ಕೆಲವರು ಬಂದ್ರೆ ಹೊಸ ಜನಗಳು, ಕೆಲವರು ನಾವು ಬತ್ತ ಅಂತೇಳಿ ಒಂದಿಷ್ಟು ಜನಗಳ ತಂಡ ಆಯ್ತು. ಆಗ ಒಂದು 11 ಜನ ಏನೋ ಇತ್ತು ನಾವು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡೋದು. ನಮ್ಮದೇ ನಾವೇ ಓದಿದ ಶಾಲೆ ಇತ್ತು, ಆ ಶಾಲೆಯಲ್ಲಿ ಹೋಯ್ಕೊಂಡು ಮಾಸ್ಟರ್ ಹತ್ರ ಕೇಳಿದಾಗ ನಮಗೆ ಇದು ಕೊಟ್ಟರು, ಸ್ಟೇಜ್ ಕೊಟ್ಟರು, ನೀಟಾಗಿ ಇಟ್ಕೊಂಡು ಬಾಗಿಲಾಕ ಒಳ್ಳೆ ರೀತಿಂಗೆ ಆ ಥರ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ನಾಟಕಗಳು ಸ್ವಲ್ಪ ಜಾಸ್ತಿ ನಮ್ಮದು ಎಂತ ಮಾಡ್ತದೆ ನಾವು ಕುಂದಾಪುರ ಕನ್ನಡ ನಾಟಕ ಮಾಡ್ತು, ಅದು ಇಂಪಾರ್ಟೆಂಟ್ ಮೇಯ್ನ್ ವಿಷಯ.
ಕುಂದಾಪುರ ಕನ್ನಡ ನಾಟಕದಾಗಲಿಕ್ಕೆ ಜನರುಗಳಿಗೆ ಇಡೀ ನಾಟಕವೇ ಕುಂದಾಪುರ ಕನ್ನಡ. ನಿಮ್ಗೆ ಗೊತ್ತಿದ್ದ ಕೆಲವು ರೋಲ್ಗಳು ಮಾತ್ರ ಇರ್ತಿತ್ತು, ಇದು ನಮ್ಮ ನಾಟಕದಂಗೆ ಇಡೀ ನಾಟಕವೇ ಕುಂದಾಪುರ ಕನ್ನಡ ಇರ್ತಿತ್ತ. ಹಂಗಾಗಿ ಜನ ಜಾಸ್ತಿ ಇಷ್ಟಪಡ್ತಿದ್ರು. ಎಲ್ಲ ಹೀರೋ ಹೀರೋಯಿನ್ ಮಾತಾಡೋದು ಕುಂದಾಪುರ ಕನ್ನಡ, ವಿಲನ್ ಬಂದರು ಮಾತಾಡೋದು ಕುಂದಾಪುರ ಕನ್ನಡ, ಅಪ್ಪ ಅಮ್ಮ ಮಾತಾಡೋದು ಕುಂದಾಪುರ ಕನ್ನಡ, ಇಡೀ ಸ್ಟೋರಿಯೇ ಕುಂದಾಪುರ ಕನ್ನಡ, ಸ್ಟಾರ್ಟ್ ಎಂಡ್ವರೆಗೂ ಕುಂದಾಪುರ ಕನ್ನಡ. ಜನಗಳಿಗೆ ತುಂಬ ಇಷ್ಟ ಆಗ್ತಿದ್ದು ಇದು. ಸೊ ತುಂಬ ಡಿಮ್ಯಾಂಡ್ ಬಂತು, ಶೋ ಮೇಲೆ ಶೋ, ಚಿಕ್ಕಾಪಟ್ಟೆ ಶೋ, ಪುರ್ಸೋತಿಲ್ಲ ಒಂಥರ. ಆ ಥರ ಬಂದು 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 ನಾಟಕ, ಎಲ್ಲ ನಾಟಕಗಳು ಅದ್ರ ಮೇಲೆ ಒಟ್ಟಿಗೆ ನಾನು ಒಟ್ಟು 9 ನಾಟಕ ಬರೆದೆ. 9 ನಾಟಕಗಳು ಕೂಡ ಕುಂದಾಪುರ ಕನ್ನಡವೇ. ಶೋ ಮೇಲೆ ಶೋ 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 ಎಲ್ಲ, ಬೆಂಗಳೂರು, ತೀರ್ಥಹಳ್ಳಿ, ಆಗುಂಬೆ, ಅಲ್ಲಿ ಎಲ್ಲ ಕಡೆಯೂ ನಮ್ಮ ನಾಟಕಗಳು. ಊರಿನಲ್ಲೂ, ಊರಿನ ಎಲ್ಲ ಕಡೆಯೂ, ಇಲ್ಲೆಲ್ಲಿ ಎಷ್ಟೆಷ್ಟು ಗ್ರಾಮ, ಯಾವ್ಯಾವ ತಾಲೂಕಿತ್ತು, ಕುಂದಾಪುರ ಕನ್ನಡದ ಎಲ್ಲ ಕಡೆಗೂ ನಾವು. ಒಂದು ಟೈಮ್ ಪುರ್ಸೋತಿಲ್ಲ ಇರಲಿಲ್ಲ, ಗಂಡದಂಗೂ ನಮ್ಮದೇ, ವಾರ್ಷಿಕೋತ್ಸವ ನಂಗೆ, ನಾಗಮಣ್ಣದಂಗೂ ನಮ್ಮದೇ, ಹಂಗಿದ್ದಿತ್ತು. ಓಕೆ, ಈಗ ಹೆಚ್ಚು ಕಮ್ಮಿ ಒಂದೊಂದು ನಾಟಕ 2,000 ಹಾಗೆ ಪ್ರದರ್ಶನ ಕಂಡಿದೆ. ಹೌದು, 500, 1,000, 2,000 ಎಲ್ಲಿ ಕಂಡ್ರು ಹಿಂಗೆ ಅನ್ನೋದು ಒಂದು 2,000 ಅಭಿಪ್ರಾಯ ಇದಾಯಿತು. ಎಲ್ಲಿ ಕಂಡ್ರು ಹಿಂಗೆ ಸ್ಟಾರ್ಟಿಂಗ್ ನಾಟಕ, ಅದನ್ನು ನಾವು ಶೂಟ್ ಮಾಡಿ ವಿಡಿಯೋ ಕ್ಯಾಸೆಟಲ್ಲಿ, ಆಗ ಒಂದು ಟ್ರೆಂಡ್ ಇದ್ದಿತ್ತು ವಿಡಿಯೋ ಕ್ಯಾಸೆಟೆಲ್ಲ, ಇದು ಒಂದು ಬಿಸ್ನೆಸ್ ಆಗಿದ್ದಿತ್ತು ಅದು. ಆ್ಯಕ್ಚುಲಿ ಆ ಟೈಮಲ್ಲಿ ನಾವು ಹಂಗೆ ಮಾಡಿದ್ದಿತ್ತು. ಈಗ ನೀವು ಅದು ನಾಟಕ ಬರೆದು ನಿರ್ದೇಶನ ಮಾಡಿ ನಟನೂ ಮಾಡ್ತಿದ್ದೀರಿ. ಹೌದು ಹೌದು ಹೌದು, ನಾನೇ ಬರೋದು, ನಾನೇ ನಿರ್ದೇಶನ ಮಾಡೋದು. ಅಂದರೆ ಅದು ಯಾವ ಟೈಪ್ ಆಗಿದ್ದು, ನಮಗೆ ವೃತ್ತಿ ಅಲ್ಲ ಅದು, ಒಂದು ಪ್ರವೃತ್ತಿ. ಸಂಜೆ ಮೇಲೆ ಎಲ್ಲ ಕೂಕೊಂಡು ಮಾಡುವ ಮಾಡುವ, ಎಲ್ಲ ಟ್ರೈ ಇಲ್ಲ ಹಾಗೆ ಇದ್ದು, ಒಂದು ಅಂಟು ಚಟ ಥರ ಇದ್ದಿತ್ತು. ಅದು ಬಿಟ್ಟು ಹೋಯ್ಲೇ ಇಲ್ಲ, ಈಗಲೂ ಬಿಟ್ಟು ಹೋಯಿಲ್ಲ. ಹಂಗಾಗಿ ಅದು ಆದರೆ ಹೀಗೆಲ್ಲ ಈ ಮಟ್ಟಕ್ಕೆಲ್ಲ ಇವತ್ತು ನಿಮ್ಮ kundapura.com ಕೂತು ನನ್ನ ಕೂತ್ಕೊಳ್ಳುವಂಥ ಒಂದು ಗೊತ್ತಿಲ್ಲ, ಹಿಂಗೆಲ್ಲ ಪ್ಲ್ಯಾನ್ಡ್ ಅಲ್ಲ ಅವೆಲ್ಲ, ಗೊತ್ತಿಲ್ಲ ಗೊತ್ತಾಯ್ತು. ಬಟ್ ಒಂದು ನಂಗೆ ಅರ್ಥ ಆಯಿತು, ಲೈಫ್ ಹಂಗೆ ನಾವು ಯಾವುದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡಿರುತ್ತೋ ಅದು ನಮ್ಗೆ ಕೈ ಹಿಡಿತ್ತು, ಪಕ್ಕ ಹಿಡಿಯುತ್ತೆ ಅನ್ನೋದಕ್ಕೆ ನಾನು ಜೀವಂತ ಸಾಕ್ಷಿ. ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಲೇಟ್ ಆಗ್ಬೋದು ಫಲ ಸಿಕ್ಕೋದು, ಬಟ್ ನಮಗೆ ಸಕ್ಸಸ್ ಅಂತೂ ಸಿಕ್ಕೇ ಸಿಕ್ಕತ್ತೆ. ನಾವು ಡೈವರ್ಟ್ ಮಾಡ್ಕೊಂಡೆಲ್ಲ ಚೇಂಜ್ ಮಾಡಿರಲಿಲ್ಲ, ಒಂದು ಇದನ್ನು ಮಾಡ್ತಾ ಆಯ್ತು. ನಾವು ಬೆಳೆದೇ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಇನ್ನೇನು ಕೊಟ್ಟು ನಮ್ಗೆ, ಈಗ ನಮ್ಗೆ ಗೊತ್ತಾಗ್ತಿತ್ತು ಹಿಂಗೆಲ್ಲ ಇದ್ದಂದೇಳಿ. ಆಗ್ಲಿಕ್ಕೆಲ್ಲ ಬಯಸ್ಕೊಂತಿದ್ದಿತ್ತು ನಾಟಕೋಪತಿ, ಚರ್ಬಿ ಓಕೆ, ಸಮ ಮನೆಗೆ ಒಮ್ಮೆ ಕುಳಿತು ನಾಟಕ ಬರಂದೇಳಿ, ಇವತ್ತು ಓಕೆ ಹಂಗೆ. ಹೌದು, ಇಷ್ಟು ನಾಟಕ, ಇಷ್ಟೊಂದು ಶೋಗಳು, ಇಷ್ಟು ಬ್ಯುಸಿಯ ನಡುವೆ ನಿಮ್ಮ ಸಿನಿಮಾ ಹುಚ್ಚ ಈಗ ಹುಡುಕಂತೆ ಅಂತೇಳಿ? ಇಲ್ಲ, ಇದು ನಾಟಕದಿಂದವೇ ಆಯಿತು, ನಾಟಕದಿಂದವೇ ಆಯಿತು. ನಾಟಕ ನಾವು ಬೆಂಗಳೂರು ಹಂಗೆ ನಾಟಕ ಶೋ ಇಟ್ಟಿದ್ದಿತ್ತು, ರವೀಂದ್ರ ಕಲಾಕ್ಷೇತ್ರದಂಗೆ. ಅಲ್ಲಿ ಒಂದಿಷ್ಟು ಗೆಸ್ಟ್ಗಳೆಲ್ಲ ಬಂದಿದ್ದರು, ನಮ್ಮ ಚಿತ್ರನಟ ದೊಡ್ಡಣ್ಣವ್ರು ಬಂದಿದ್ದರು, ಬಾಲರಾಜ್ ಅವ್ರು ಬಂದಿದ್ದರು, ಆಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವ್ರು ಬಂದಿದ್ದರು, ಸುಮಾರು ಜನ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು. ಆಗಲಿಕ್ಕೆ ಅಂತ ಆಯಿತು ಈಶ್ವರ ದೈತೋಟ ಅಂತೇಳಿ ಅವರು, ವಿಜಯ ಕರ್ನಾಟಕ ಎಡಿಟರ್, ಹಾಂ, ಅವರು ಬಂದಿದ್ದರು ಆ ನಾಟಕಕ್ಕೆ. ನಂಗೆ ಗೊತ್ತಿಲ್ಲ ಅವ್ರು ಬಂದಿದ್ದು, ಎಲ್ಲೋ ಕಂಡು ಹೋಯಿರೋರು ನಾಟಕ. ಕಡೆಗೆ ಆಗ ನಮ್ಮದು ಮೊಬೈಲೆಲ್ಲ ಬರಲಿಲ್ಲ, ಕಾಯಿನ್ ಬಾಕ್ಸ್, ಎಲ್ಲರ ಮನೆ ಫೋನು, ಇಲ್ಲಾಂದರೆ ಎಲ್ಲ 1 ರೂಪಾಯಿ ಹಾಕಿ ಮಾತಾಡೋದು. ಆ ಗಳಿಕೆ ಅಂತಾಯ್ತು, ಸಡನ್ ಅಲ್ಲಿ ನಾಟಕ ಶೋ ಮುಗಿಸಿ ಬಂದಿತ್ತು ನಾವು. ನಂಗೊಂದು ನಮ್ಮೂರಂಗ ಸುಧೀರಣ್ಣ ಅಂತ ಹೇಳಿದರು, ಕಾಯಿನ್ ಬಾಕ್ಸ್ ಇಟ್ಕೊಂಡು, ಅವರು ಬ್ರಹ್ಮರ ಕಡೆಯವರು. ಅವ್ರು ನಂಗೆ ಯಾರ ಹತ್ರ ಹೇಳಿಕೊಂಡ್ರು, ರಘುಣಿಗೆ ಒಂದು ಫೋನ್ ಬಂದಿತ್ತು ಅಂತ ಹೇಳಿ, ನಾನು ಸೀದಾ ಬಂದು ಕೇಂಡೆ ಅಂತ ಮರ. ಜಯಪ್ರಕಾಶ್ ಹೆಗಡೆಯವ್ರ ಕಡೆಯಿಂದ ಅವರ ಯಾರು ಕಾಲ್ ಮಾಡ್ರಿ, ನಿಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬ್ರಿ ಅಂದೇಳಿ. ನಾನು ಕಾಲ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕೇಂಬತ್ತಿಗೆ ಈಶ್ವರ ದೈದೊಟ್ಟವರು ನಿಮಗೆ ಕೇಳರು, ಅವರೊಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು ಸಾಕ್ಷ್ಯಚಿತ್ರ, ಸೊ ಅದಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡಿರು, ಮಾತಾಡ್ಕೊಂಡು ನಂಬರ್ ಕೊಟ್ಟಿರು ನೋಡಿ. ಅಲ್ಲಿಂದ ಅವರಿಗೆ ಮತ್ತೊಂದು ಕಾಲ್ ಮಾಡಿದೆ, ವಿಷಯ ಎಲ್ಲ ಹೇಳ್ರಿ, ಕೋಲಾರದಲ್ಲಿ ಶೂಟಿಂಗ್ ಇರುತ್ತೆ, 3 ದಿವಸ ಬರ್ಬೋದಾ, ಬರ್ತೀರಾ, ನಿಮ್ಮ ನಾಟಕ ನೋಡಿದ್ದೆ ನಾ ಮೊನ್ನೆ, ತುಂಬ ಚೆನ್ನಾಗಿ ಮಾಡ್ತೀರಿ ಅಂದ್ರೆ, ನಂಗೆ ಯಾವ ಸೈಡ್ ಅವ್ರು ಕಂಡ್ರೂ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ಸೊ ಆಯ್ತು ಸರ್ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿಗೆ ಹೋದೆ, ಬೆಂಗಳೂರಿಂದ ಕೋಲಾರಿಗೆ ಕರ್ಕೊಂಡೋದ್ರೆ ಅಲ್ಲಿ ಒಂದು 3 ದಿವಸ ಶೂಟ್ ಮಾಡಿತು, ಆಯ್ತು. ಅಲ್ಲಿಂದ ಅದು ಫಸ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡೋದು. ಅಲ್ಲಿಂದ ಕಡೆಗೆ ಯಾವುದೋ ಸೀರಿಯಲ್, ಹೀಗೆ ನಾವು ಯಾರೋ ರೆಫರ್ ಮಾಡಿ ನಾವು ಇದಾದ್ದಲ್ಲ, ಬಟ್ ನಮ್ಮ ಟ್ಯಾಲೆಂಟ್ ಎಲ್ಲೋ ಕಾಣ್ತಿದ್ರು. ಅದೇ ಹೇಳಿದ್ರಿ, ಯಾವುದೇ ಕೆಲಸ ಆದರೂ ನಾವು ಮಾಡೋ ಕೆಲಸ ದೇವ್ರಿಗೆ ಸರಿಯಾಗಿತ್ತು ಅಂದರೆ ನಮ್ಗೆ ಯಾರು ರೆಫರ್ ಮಾಡೋದು ಬೇಡ, ಏನೂ ಬೇಡ, ತನ್ನಷ್ಟಕ್ಕೆ ಬೆಳೀತಾ ಇರತ್ತೆ. ಕೆಲಸ ಮಾತ್ರ ದೇವ್ರಿಗೆ ಸರಿಯಾಗಿ ಇರ್ಕ, ಅದ್ರಂಗೆ ಸತ್ಯ ಇರ್ಕ, ಇಷ್ಟೇ. ಹಂಗೆ ಅಲ್ಲಿಂದ ಸೀರಿಯಲಿಂದ ಸಿನಿಮಾಕ್ಕೆ ಹೋದೆ. ಸಿನಿಮಾಕ್ಕೂ ಕರೆದ್ರು, ತುಳು ಸಿನಿಮಾಂಗ ಹೋದೆ, ತುಳು ಬಂದ, 7-8 ಆಯಿತು. ಆಮೇಲೆ ಮತ್ತೆ ಲಿಂಕ್ ಬೆಳೀತಾ ಇರತ್ತಲ್ಲ, ಹಂಗೆ ಸ್ಪ್ರೆಡ್ ಆಗ್ತಾ ಇರತ್ತೆ. ಫಸ್ಟ್ ಅದೆಲ್ಲದರೂ ನಾನು ಅನ್ಕೊಂಡದ್ದು ಒಂದೇ, ಒಂದು ಸಮಯ ಪ್ರಜ್ಞೆ, ಒಂದು ಶಿಸ್ತು, ಮತ್ತು ಮಾಡುವ ಕೆಲಸದಲ್ಲಿ ಪರ್ಫೆಕ್ಟ್. ಅಲ್ಲಿ ಎಷ್ಟು ಲಾಭ ಸಿಕ್ಕುತ್ತೋ ನಷ್ಟ ಸಿಕ್ಕುತ್ತೋ ನಮಗಲ್ಲ, ನಾನು ಹೋಯ್ನ, ನಂದು ಏನಿದೆ ಅದನ್ನು ಪಕ್ಕ ಮಾಡ್ಕೊಂಡು ಒಂದು ಛಲ, ಗಟ್ಟಿತನ, ಇಷ್ಟೇ, ಮತ್ತೆ ಏನೂ ನಂಗೆ ಗೊತ್ತಿಲ್ಲ.
ಖಂಡಿತ, ಅದರಿಂದನೇ ಕೂಡ ನೀವು ಇಷ್ಟೊಂದು ಸಿನಿಮಾಗಳನ್ನು ನಟಿಸಲಿಕ್ಕೆ ಅವಕಾಶ ಆಯ್ತು ಅಂತೇಳಿ ನಾನು ಅನ್ಕೊಂಡಿದ್ದೆ. ಇದ್ರ ನಡುವೆ ಈಗ ಸಿನಿಮಾದ ಬಗ್ಗೆ ಮತ್ತು ಮಾತಾಡ್ಲಿಕ್ಕಿತ್ತು, ಇದ್ರ ನಡುವೆ ನಿಮ್ಮ ನಾಟಕದ ಯಾವ್ದಾದ್ರು ಒಂದು ಫೇಮಸ್ ಡೈಲಾಗ್ ಅನ್ನ ನಿಮಗಿಷ್ಟ ಆದ ಡೈಲಾಗ್ ಅನ್ನ ಹೇಳಕ್ಕ. ನಂಗೆ ಇಷ್ಟದ್ದು ಅಂದ್ರೆ ನಂಗೆ ನಮ್ಮ ನಾಟಕದ ಎಲ್ಲವೂ ಇಷ್ಟವೇ. ನೀವೇ ಬರ್ದದ್ದು, ನೀವೇ ನಿರ್ದೇಶನ ಮಾಡೋದು. ಒಂದೊಂದು ಕಡಿಕೇನ್ರಿ ಕತೆ ಹಿಂಗೆ ಅಂದ್ರೆ ನಾಟಕ ಇತ್ತು, ಅದ್ರಂಗೆ ನನ್ನೊಂದು ರೋಲ್ ಐತಣ್ಣ ಅಂದೇಳಿ. ಐತಣ್ಣ ಅಂದ್ರೆ ಹಳ್ಳಿ ಬದಿಯಂಗೆಲ್ಲ ಕೆಲಸ ಮಾಡ್ಕೊಂಡೆಲ್ಲ ಇಪ್ಪ. ಡ್ರೆಸ್ ಹಂಗೆ ಹಳೆಯ ಡ್ರೆಸ್, ಹಳೆಯ ಒಂದು ಪಂಜಿ, ಮತ್ತೊಂದು ಕೈಯಂಗೆ ಒಂದು ಚೀಲ ಇರುತ್ತೆ, ಒಂದು ಹಾಳಿ ಇರುತ್ತೆ, ಹಿಂಗೆ ಇಟ್ಕೊಂಡು ಬರ್ತೆ. ಆ ಊರಾಗೆ ಒಬ್ಬ ರಿಚ್ ಫ್ಯಾಮಿಲಿ ಇರ್ತ, ಅವನ ಮನೆಗೆ ಹೋಗ್ತಾ ಫೋನೆಲ್ಲ ಬಾಬ್ದಲ್ಲಿಗೆ ನಮ್ಗೆ ಅವ ಇರ್ತ. ಓಕೆ ಅಂತ, ಏನೋ ಆಯ್ತಾ, ಏನು ಬಂದೆ ಅಂತ. ಏನು ಎಲ್ಲಿ ಐತೆ ಒಂಚೂರು ಇದು ಪ್ಯಾಟಿಗೆ ಹೋಗಿದೆ, ಏನಾಗಿ ಅಂತ. ಡಾಕ್ಟ್ರ್ ಹತ್ರ ಎಂತಾಯ್ತು, ಹುಷಾರಿಲ್ಲ ಮದ್ದು, ಎಂತಾಯ್ತು ನಿಂಗೆ ಅಂತ. ಎಂತ ಇಲ್ಲ ಮರ್ರೆ, ಯೊಬ್ಬ ಸುಮಾರು ದಿವಸ ಆಯ್ತು, 10-15 ದಿವಸ ಆಯ್ತು, ಕಣ್ಣಿಗೆ ನಿದ್ರೆ ಇಲ್ಲ, ರಾತ್ರಿ ಮಲ್ಕೊಂಡ್ರೆ ಕನಸು ಕಟ್ಟತ್ತು. ಕನಸು ಹಂಗೆ ಮರ್ರೆ ಆಂಟ. ಎಂಥ ಆಂಟ ಅಂತ್ರಿ, ಚಂಡಿ ಭಾಗವತಿಗೆ ಹಾರ್ಮೋನಿ ಹೇಳೋದು, ಅರ್ಥ ಹೇಳೋದು, ದೇವಿ ಮಾತ್ಮೆ ಪ್ರಸಂಗ, 3-4 ರಾತ್ರಿ ಆಯಿತು, ಒಂದೇ ನಮನಿ, ಕಣ್ಣು ಮುಚ್ಚುಕಿಲ್ಲ, ಚಂಡಿ ಹೊಡೆದಾಗತ್ತೆ ದೇವಿ ಬಾಪದು, ಈ ನಮ್ಮನೆ ಉಪದ್ರ ಮರ್ರೆ, ನಿದ್ರೆ ಇಲ್ಲ. ಸೀದಾ ಡಾಕ್ಟ್ರ್ ಹತ್ರ ಹೋದಿ, ಟೆಸ್ಟ್ ಮಾಡಿ ಕಣ್ಣು ಕಣ್ಣುಗಿಣ್ಣೆಲ್ಲ ಪರೀಕ್ಷೆ ಮಾಡಿದ್ರು, 3 ನಮನಿ ಮಾತ್ರೆ ಕೊಟ್ಟು ಹಿಡ್ಕೊ ಬಂದು ಅಡ್ಕ. ಅವ ಹೇಳ್ತಾ, ಹಂಗಾರೆ ಒಂದು ಕೆಲಸ ಮಾಡಿ, ಉಂಡ್ಕೊಂಡು ಮಾತ್ರೆ ತಿನ್ಕೊ ಮನ್ಕೊ ಸಮಕ್. ಇಲ್ಲ 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 ಇಲ್ಲ, ನಾನು ಇವತ್ತು ಮಾತ್ರೆ ತಿನ್ನಿಲ್ಲ, ಅದು ಪ್ರಸಂಗ ದೇವಿ ಮಾತ್ಮಿ, ಇವತ್ತು ಕತೆ ಮುಂದುವರೆದು ಮುಂದುವರೆದು ಬಹುಶಃ ಇವತ್ತು ರಾತ್ರಿಗೆ ಮಧು ಕೈತವ್ರನ್ನ ಕೊಲ್ಲುವಂಥದ್ದು ನಡೀಬಹುದು, ಅದನ್ನು ಕಂಡುಕೊಂಡೇ ತಿಂಬೋದು ನಾನಂತೆ. ಅಷ್ಟೊತ್ತಿಗೆ ಮಾಡಿದೆ ಹಾಗೆ ಕೂತಲ್ಲೇ ಆಟಕ್ಕೆ ಮನೆ ಹೋಗತ್ತಂತ ಇದು.